ಆತ್ಮೀಯ H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು MI ಅಥವಾ ಮಲಪಶುತಾವರ್. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆಸರು ನೋಡ್ತಾ ಇದ್ದೀರಿ. ಅವು ಯಾವ ಸುದ್ದಿಗಳು ಇವತ್ತು ಅಂಥವು ಏನು ಅವಘಡಿಸಿದವ ಅಥವಾ ಒಳ್ಳೆಯವು ಘಟಿಸಿದವ ಏನಾಗಿದ್ದಾವೆ ಎಂತಾಗಿದೆ ನೋಡ್ರಿ. ಮುಂದೆ ಬರುತ್ತಿರುವಂಥ ಈ ದೃಶ್ಯಾವಳಿಗಳ ಜೊತೆಗೆ ಈ ಒಂದು ಸುದ್ದಿಗಳೆಲ್ಲ ಕಳೆದ ಸೋಮವಾರ ದಿವಸ ಬೆಳಗ್ಗೆ ಸುಮಾರು 4:30 ನಮ್ಮ ನಂದಗಡ PSIಗೆ ಒಂದು ಮಾಹಿತಿ ಬರುತ್ತೆ. ಆ ಮಾಹಿತಿ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಯಾರೋ ಶೂಟ್ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋ. ಬೆಳಗ್ಗೆ ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ. ಸ್ಥಳಕ್ಕೆ ಧಾವಿಸಿದಾಗ ಮೃತನಾದಂಥ ವ್ಯಕ್ತಿಯ ಹೆಸರು ಅಲ್ತಾಫ್ ಮಕಾಂದಾರ್ ಅಂತ ಗೊತ್ತಾಗುತ್ತೆ. ಅವನು ಹಲ್ಸೆಯಲ್ಲಿರ್ತಕ್ಕಂಥ ತನ್ನ ಮನೆಯಲ್ಲಿ ಅವನ ಮೃತ ಶವ ಇರುತ್ತೆ. ಶವವನ್ನು ಪರಿಶೀಲನೆ ಮಾಡಲಾಗಿ ಎದೆಯ ಬಲಭಾಗದಲ್ಲಿ ಒಂದು ಗುಂಡಿನಿಂದ ಆಗಿರ್ತಕ್ಕಂಥ ಗಾಯ ಕಾಣಿಸುತ್ತೆ. ಅದರ ಆಧಾರದ ಮೇಲೆ ತಂದೆ ಮೃತನ ತಂದೆಯನ್ನು ವಿಚಾರಣೆ ಮಾಡಿದಾಗ ಅವರು ಉಸ್ಮಾನ್ ಮತ್ತು ಮುಕ್ತುಮ್ ಸಾಬ್ ಇವ್ರ ಮೇಲೆ ಒಂದು ತಮ್ಮ ಸಂಶಯನ ವ್ಯಕ್ತಪಡಿಸ್ತಾರೆ. ಉಸ್ಮಾನ್ ಅನ್ನೋನು ನನ್ನ ಮಗನ ಶವವನ್ನು ನನ್ನ ಮನೆಯಲ್ಲಿ ತಂದಿಟ್ಟು ಘಾತ ಆಗಿದೆ ಅಂತ ಹೇಳಿ ಹೋಗ್ಬಿಟ್ಟಿದ್ದಾನೆ, ಅವನ ಮೇಲೆ ನಮಗೆ ಸಂಶಯ ಇದೆ ಅಂತ. ತಕ್ಷಣ ಪೊಲೀಸರು ಉಸ್ಮಾನನ ಮನೆ ಇವರ ಮೃತನ ಪಕ್ಕದ ಮನೆ ನಡುವೆ ಒಂದು ಮನೆ ಅಡ್ಡ ಇರತಕ್ಕಂಥದ್ದು ಅವನ್ನ ವಶಕ್ಕೆ ತೆಗೆದುಕೊಳ್ತಾರೆ. ಒಂದು ನಿಮಿಷ, ನಾನು ಐ ವಿಲ್ ಇನ್ಸಿಸ್ಟ್ ಅವರ್ DRF ಬೆಳಗಾವ್ ರೈಲ್ವೆ ಸ್ಟೇಷನ್ ಕ್ಯಾಕ್ ಹಾಕಿ ಬಹುತ್ ಖರಾಬಾಯ್ಕೊಂಡು ಬರ್ತಾರೆ. ಇದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸಾರ್ವಜನಿಕ ಅದಕ್ಕೆ ದಯವಿಟ್ಟು ನಾನು ಇವತ್ತಿಂದ ಮಾಧ್ಯಮದ ಸ್ನೇಹಿತರಿಗೆ ಇಷ್ಟು ಹೇಳ್ತೀನಿ. ತಾವು ದಯವಿಟ್ಟು ನಮ್ಮ ಸೀನಿಯರ್ DRM ಇದ್ದಾರೆ ಜೋರಿ ಗುಡ್ ಆಫೀಸರ್, ಅವ್ರಿಗೇನಾದ್ರೂ ನಿಮ್ಗೆ ಸ್ಪಂದಿಸಲಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳನ್ನ ಅವರಿಬ್ಬರನ್ನು ಸಮನ್ವಯತೆ ಮಾಡಿದ್ದೀವಿ. ಇವತ್ತಿಂದ ಜಿಲ್ಲಾಧಿಕಾರಿ ಆ ಜಿಲ್ಲೆಯ ಒಬ್ಬ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ವಾಟ್ ಈಸ್ ದೇ ಸರ್ ತಗೊಳ್ತೀವಿ. ಎಸ್, ಆಮೇಲೆ ಇನ್ ನಿಮ್ಮ ಇಂಟ್ರೆಸ್ಟ್ ಆಫ್ ಬೆಳಗಾಂ ಪೀಪಲ್ ಅವರೆಲ್ಲರೂ ನಮ್ಮ ಫ್ರೆಂಡ್ಸ್. ಅಣ್ಣ, ನಾನಾದರೂ ಮಾಡಿದೆ, ನೀವೊಬ್ರು ಒಂದು ಅಕ್ಷರ ಬರೆಯೋದು ಬಿಡ್ರಿ. ನಾನು ಇಷ್ಟೆಲ್ಲ ರೀ 50 ವರ್ಷದಲ್ಲಿ ಆಗದೋಗಿರೋದನ್ನ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಪರ್ಮಿಷನ್ ಮಾಡಿಸ್ತೇನೆ. ಎಷ್ಟು ಬೆಳಗಾಂ ಜನ ನನ್ನನ್ನು ಅಭಿನಂದಿಸಿದ್ರ ಪಾಪ ಕರ್ನೂಲು. ಯಾರಾದ್ರೂ ಒಬ್ರು ಹೇಳಿದ್ರೇನಪ್ಪ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಡಿಪಾರ್ಟ್ಮೆಂಟ್ ಎಕ್ಸಾಮ್ಗೂ ಕೂಡ ಕನ್ನಡದಲ್ಲಿ ಬರಿಬೋದು ಅಂತ ಮಾಡಿಸ್ತೆ. ಇನ್ನು ಎಲ್ಲ ಆಫೀಸರ್ಗಳಿಗೆ ಕನ್ನಡ ಮಾತಾಡಿ ಅಂತೀನಿ. ಅಲ್ಲ, ಕನ್ನಡ ಕುಂಭಮೇಳದಲ್ಲೂ ಕೂಡ ಕನ್ನಡ ಬೋರ್ಡ್ಗಳು ಹಾಕ್ಸ್ತಾ ಇದ್ದೀನಿ. ಯಾವ ಮಠದ ಸ್ವಾಮೀಜಿ ಪೀಠಾಧ್ಯಕ್ಷರು ಇಲ್ಲಂದ್ರೂ ಪರವಾಗಿಲ್ಲ, ಯಾವ ರೀತಿ ಸಂಸ್ಕಾರ ಈ ಬುದ್ಧಿ ಹಚ್ಚಿಕೊಳ್ಳೋದಾಗಿರ್ಬೋದು, ಲಿಂಗಧಾರಣೆ ಮಾಡ್ಕೊಳ್ಳೋದಾಗಿರ್ಬೋದು, ವಿಶೇಷವಾಗಿ ಹಿರಿಯರಿಗೆ ಗೌರವವನ್ನು ಕೊಡೋದು ಆಗಿರ್ಬೋದು, ಇವೆಲ್ಲವನ್ನು ನೀವೆಲ್ಲ ಉಳಿಸ್ಕೊಂಡು ಹೋಗ್ತಾ ಇದ್ರಿ. ಚೆನ್ನಮ್ಮ ತಾಯಿ ಹೋರಾಟ ಮಾಡುವಾಗ ಈಗ ಏನಾಗಿತ್ತು ಅಂದರೆ ಈ ರಾಜಕೀಯ ವ್ಯಕ್ತಿಗಳು ಲಫಂಗ್ರದಲ್ಲ, ಇವರೆಲ್ಲ ಇವು MPಗಳು MLಗಳು ಮಿನಿಸ್ಟ್ರುಗಳು ಭಾಳ ಲಫಂಗ್ರಗಳು, ಇವರೆಲ್ಲ ತಮ್ಮ ಜಾತಿ ಡಿವೈಡ್ ಮಾಡ್ಕೊಂಡ್ಬಿಟ್ಟಾರ. ಇವ ಈ ಚೆನ್ನಮ್ಮ ಈ ಪಂಚಮಸಾಲಿ ಸಮಾಜದವರು, ಅಲ್ಲಿಂದ ಸಂಗೊಳ್ಳಿ ರಾಯಣ್ಣ ಕುರುಬುರು ಸಮಾಜದ, ಅಂಬಿಗರ ಚೌಡಯ್ಯ ಅಂಬಿಗರ ಸಮಾಜ, ಇವೆಲ್ಲ ಮೊದಲು ಇದ್ದಿದ್ದಿಲ್ಲ. ನೀವು ಅರ್ಥ ಮಾಡ್ಕೊಂಡು ಸುಮಾರು ವರ್ಷಗಳ ಹಿಂದೆ ಹೋದ್ರೆ ಇವರೆಲ್ಲ ಹೋರಾಟ ಮಾಡ್ಯಾರ ಸ್ವಾತಂತ್ರ್ಯ ಹೋರಾಟ ಸಿಗಾಗ. ಅಲ್ರಿ, ಚೆನ್ನಮ್ಮ ಹೋರಾಟ ಮಾಡ್ಬೇಕಾದ್ರೆ ಸಂಗೊಳ್ಳಿ ರಾಯಣ್ಣ ಕುರುಬುರು ಸಮಾಜದವ ಅವ ಹೇಳ್ದಂಗೆ ತಾಯಿ ಯಾಕೆ ಹೇಳ್ತಿದ್ರು, ಅವಾಗ ಭಾವನೆ ಇದ್ದಿದ್ದಿಲ್ಲ. ಹಂಗೆ ಎಲ್ಲರೂ ನನ್ನವರು ನಮ್ಮವರು ಈ ದೇಶಕ್ಕಾಗಿ ನಾವು ಹೋರಾಟ ಅನ್ನುವಂಥ ಭಾವನೆ ಇತ್ತು ಅವಾಗೆಲ್ಲ ಹೋರಾಟ ಮಾಡೋರ ಹತ್ರ. ಈಗ ರಾಜಕೀಯ ವ್ಯಕ್ತಿಗಳ ಮೇಲೆ ಹೆಂಗಾಗಿಬಿಟ್ಟೈತೆ ಅಂದ್ರೆ ಅವ್ರು ಬ್ಯಾಳಿ ಕುಡಿಸ್ಕೊಳಕತ್ತಾರ ಈಗ. ಹೆಂಗಂದ್ರೆ ಏನು ನೋಡ್ತಾರಲ್ಲ ಅಪ್ಪ ಅಂದ್ರೆ ಇವರು ಬಿಜಾಪುರದ ಒಂದು ಶಬ್ದ ಐತೆ, ನಾವು ಬಳಸೋದು ಬೇಡ, ಈ ಸಮಾಜ ನನ್ನ ಜೊತೆ ಇರ್ತೈತೆ. ಆಹಾ, ಸಮಾಜದ ಶಾಸಕರು ಅವ್ರವ್ರು ಅಲಸ್ಯ ಮಾಡ್ತಾರೆ. ನಾ ಕೂಡಸಂ ಸ್ವಾಮಿಗಳಿಗೆ ಭಾಳ ಸಲ ಇದ್ದೀನಿ,
ಅವ ಲಪಂಗ ಸಿದ್ದರಾಮಯ್ಯ ಕೊಡಲತ್ತೀನಿ ಲಪಂಗ ಅದಾನ ಭಾಳ ಲಪಂಗ ಎಂತ ಲಪಂಗ ಅದಾನಂದ್ರೆ ಅವ ಯಾವ್ಯಾವ ಮುಖ್ಯಮಂತ್ರಿ ಆಗ್ತಾನೆ ಬರೀ ಗದ್ದಾನೇ ಎಬ್ಬಿಸ್ತಾನವ ವೀರಶೈವ ಲಿಂಗಾಯತ ಅದೊಂದು ಎಬ್ಬಿಸಿದ ಇವ್ರು ಸುಮ್ ಕೂತವ್ರು ಇವ್ರಿಗೆ ಇಟ್ಟುವೇ ಹೋರಾಟ ಮಾಡೋ ತೆಪ್ಪಿಸ್ತಾವನೇ ಅವನೇ ಪುಣ್ಯಾತ್ಮ. ಮತ್ತು ಒಂದು ಇವ್ರು ಬಿ ಎಂ ಪಾಟೀಲರು ಹೋಗಿದ್ರು ಬೆಂಗಳೂರಾಗ ಸ್ವಾಮಿಗಳು ಯಾರು ಹೆಗಲಿನ ಕೈ ಹಾಕ್ತಾರನ್ರಿ ಸ್ವಾಮಿಗಳು ಹೆಗಲಿನ ಕೈ ಹಾಕ್ತಾರೇನು ಯಾರು ಸ್ವಾಮಿಗಳು ಭಕ್ತರು ಹೆಗಲಿನ ಕೈ ಹಾಕ್ಬೋದು ಆ ವಕೀಲರ ಮೀಟಿಂಗ್ ಒಳಗೆ ಸಿದ್ದರಾಮಯ್ಯ ಒಳಗೆ ಬರ್ತಾನೆ ನಮ್ಮ ಸ್ವಾಮಿಗಳು ಹೆಗಲಿನ ಕೈ ಹಾಕ್ತಾನೆ ನಾನು ಅದಕ್ಕೆ ಕಪ್ಪಳೆ ಹೊಡ್ಬಿಡ್ತೇನೆ ಉಚ್ಚಾಶ್ರಮ ಮಗನೇ ಸರಿ ಸಾಡ್ ಅಂತಿದ್ದೇನೆ. ಯಾಕಂದ್ರೆ ಒಬ್ಬ ಸ್ವಾಮಿಗಳು ಸ್ಥಾನಮಾನ ಇರ್ತೈತೆ ಅದು ಎಟ್ಟಿ ಆತ್ಮೀಯತೆ ಇರಲಿ ಸ್ವಾಮಿಗಳು ಹೆಗಲಿನ ಕೈ ಹಾಕು ಸ್ವಾಮಿಗಳು ಹೆಗಲಿನ ಮಗೆ ಅವನ ಕೈ ಹಾಕ್ತಾನೆ. ಅದಕ್ಕೆ ಇಂಥ ಸಿ ಎಮ್ ಏನು ನೋಡೋದು ಯಾವ ಬೇಕಾದ ಮಾಡಲ್ಲ ಬೇಕಾದ ನಾನು ಸ್ವಾಮೀಜಿಯವ್ರಿಗೆ ಹೇಳಿ ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ ಯಾವ ಕಲ್ಕು ಕೊಡಲ್ಲ ಅವನು ಇನ್ನ ಏನು ಕೊಟ್ರು ಕೊಟ್ರೆ ಇವ್ರು ಬೇರೆ ಸರ್ಕಾರದವ್ರು ಕೊಡೋರು ಇವತ್ತು ಯಾವ ಕಲ್ಕು ಕೊಡಲ್ಲ ಇವ ಭಾಳ ಆತ್ಮೀಯ ಇದ್ದಾನೆ ನಮ್ಮ ಸ್ವಾಮೀಜಿಯವ್ರ ಜೊತೆ ಸಿದ್ದರಾಮಯ್ಯ ನಾಟಕ ಮಾಡ್ಕೋತ ಹೋಗ್ತಾನೆ ಇವ್ರಿಗೆ ಮುಂದೆ ಹಾಕೋತ ಹಾಕೋತ ಪಾಪ ಸ್ವಾಮೀಜಿಯವರು ಅವ್ರೊಂದು ಹಠ ಇಡ್ದವರು ಹಸಿರು ಶಾಲೆ ಯಾಕೆ ಒಪ್ಕೊಂಡಾರ ರೈತರ ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥ ಈ ಸಮಾಜ ಹಾಂ ಕೃಷಿಯನ್ನೇ ಈ ಸಮಾಜದಾಗ ಎಲ್ಲರೂ ಶ್ರೀಮಂತರು ಅದಾರ ಅದಾರಂದ್ರಿ ಬಡವ್ರು ಅದಾರ ಬಡವ್ರು ಎಷ್ಟು ಮಂದಿ ನಾ ತೋರಿಸ್ಕೊಡ್ತೀನಲ್ಲ ಬಹಳ ಜನಕ್ಕೆ ಈ ಪಂಚಮಸಾಲಿ ಸಮಾಜದವ್ರು ಏನಾರ ಮಾಡ್ತಾರಪ್ಪ ಅಂದ್ರೆ ಬ್ಯಾರೆ ಸಮಾಜದವ್ರಿಗೆ ಹೊಟ್ಟೆ ಕಾರಕಾಲ ಸಿಕ್ತು ಏನು ಹಾಕೋತಿ ಪುಣ್ಯಾತ್ಮಗಳಿಗೆ ಗೊತ್ತಿಲ್ಲ ಒಟ್ಟು ಈ ಸಮಾಜದವ್ರು ಮುಂದೆ ಬರಬಾರ್ದು ತಿಳ್ಕೊಂಡು ಸಿದ್ದೇಶ್ವರ ಮಹಾಸ್ವಾಮಿಗಳು ಸುದ್ದಿಗಳನ್ನು ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯದ ಸ್ಥಾನಿಕ ಸುದ್ದಿಗಳನ್ನು ಈರಳಿಸ್ತೆ ಮಗ H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ.